ಹೌದು ಸಂಗೀತಾ ಕಾದ್ ಬಳೆನೆ ವಿನಯ್ ಹೆಣ್ಣಿಗೆ ಒಂದ್ ಎಲ್ಡರ್ ಅಂತ ತೋರಿಸಿರು, ಅದೇ ನೀನ್ ಹೊರಗ್ ಬಂದಾಗ ಅದೊಂದ್ 80 ರೂಪಾಯಿ ನಾನು ಕೊಡ್ತೀನಿ ಸರಿನಾ, ಮಿಸ್ ಮಾಡ್ಬೇಡ. ಅವಳಿಗೆ ಅವ್ಳು ಕಿಲಾಡಿನ ಏನೋ ನನಗಂತೂ ಗೊತ್ತಿಲ್ಲ ಬ್ರೋ, ಆದ್ರೆ ನೀನ್ ಮಾತ್ರ ಕಿಲಾಡಿ ಅಂತ ಅನ್ಕೊಳಕ್ ಹೋಗ್ಬೇಡ. ಯಾಕೆ ಹೇಳೋ ಪೊಳೆ ಹೆಂಗಸ್ರು ಲಾಡಿ ಬಿಚ್ಚಂಗಿದ್ದಂಗಿದ್ಯಾ, ಆಮೇಲೆ ಕಿಲಾಡಿ ಅನ್ಕೊಂಡ್ ಜೋಕರ್ ಆಗ್ಬಿಟ್ಟಿಯಾ. ಈ ಹೈಬ್ರಿಡ್ ಆನೆದು ತಿಕ್ಕ ಹೊಡಿಯೋರು ಬಿಗ್ ಬಾಸ್ ಮನೆಯಲ್ಲೇ ಅವ್ರೆ. ಈ ಕಡೆ ಬಳಗಡೆ ತನಿಷಾ ಹೊಡೆದ್ರೆ ಎಡಗಡೆ ಸಂಗೀತ ಹೊಡಿತಾಳೆ. ಆಮೇಲೆ ಇವ್ನು ಬಂದ್ಬಿಟ್ಟು ಕೊನೆಗೆ ಯಾರಿಲ್ಲೋ ಟೈಮ್ ನೋಡ್ಕಂದೆ. ಹಿಂಗಂತಾನೆ ಅವರು ನನಗೆ ನೋಡಕ್ ಆಗ್ತಿಲ್ಲ, ಅವ್ರಂತ ಮನುಷ್ಯ ಅಲ್ಲ, ಅವರು ಒಳ್ಳೆತನ ಮಾಡ್ತಾ ಇಲ್ಲ. ಅಲ್ಲಿ ಫೋರ್ತ್ ವೀಕ್ ಇನ್ನೂ ಒಂಥರ ಕೆಟ್ಟದಾಗೆ ತೋರಿಸ್ತಾ ಇದ್ದಾರೆ, ಬರೀ ವಿನಯ್ 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 ಅಂತಾನೆ ಪ್ರೊಮೋ ಬಿಡ್ತಾ ಇದ್ದಾರೆ. ಹೊರತು ನಿನ್ನ ಹೆಂಡತಿ ನೋಡಿದ್ರೆ ಎಮೋಷನಲ್ ಹೀರಮ್ ಉತ್ತರ, ನನ್ ಗಂಡು ನಾನು ನೆಗೆಟಿವ್ ಅಲ್ಲೇ ತೋರಿಸ್ತೀರಾ, ನನ್ ಗಂಡು ನೆಗೆಟಿವ್ ಅಲ್ಲೇ ತೋರಿಸ್ತೀರಾ ಅಂತ ಅವಳೆ. ನೋಡಿದ್ರೆ ಇಲ್ಲಿ ಕಣ್ಕೊಂಡು ಹೆಣ್ಮಕ್ಳದೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಬಾ ಅಂತ, ನೆಕ್ಸ್ಟ್ ಟೈಮ್ ಏನಾರ ಹಂಗ ಹೆಣ್ಮಕ್ಳ ಹತ್ರ ಡ್ರೆಸ್ ಚೇಂಜ್ ಮಾಡ್ಕೊಂಬಾ ಅಂದ್ರೆ ನಮ್ಮ ಫ್ರೆಂಡ್ ಇದ್ ಒಳ ಹುಡುಕು ನಾ ಬಾಯ್ ತಿರುಗ್ಬಿಡ್ತೀನಿ. ನಿನ್ಗ್ ನೀನು ಆನೆ ಅನ್ಕಂದಿಯ, ಸುತ್ತ ಇರೋರೆಲ್ಲ ಬ್ಯಾಟ್ಸ್ಮನ್ ಅನ್ಕಂದಿ, ಆದ್ರೆ ನನಗ್ ಮಾತ್ರ ಹೆಂಗ್ ಕಾಣ್ತಿದ್ದಿ ಅಂದ್ರೆ, ಈ ಧರ್ಮಸ್ಥಳ ಸಂಘದಾಗೆ ಚೀಟಿ ಎತ್ತ ಟೈಮಗೆ ಆಡಿಟರ್ನ ಕರ್ಕೊಂಬಂದು ಕೂರಿಸ್ತಾರಲ್ಲ, ಹಂಗೆ ನಿನ್ನ ಕೂರಿಸಿದಾರೆ. ಈ ಕಡೆ ಆ ಕಡೆ ಪಕ್ಕ ಇರೋರೆಲ್ಲ ಧರ್ಮಸ್ಥಳ ಸಂಘದವರು ಟೀ ಕಾಫಿ ಕುಡಿಯೋ ಆಸೆಗೋಸ್ಕರ ಲೆಕ್ಕ ಮಾಡಕ್ ಹೋಗಿದ್ದಿ ಅನ್ನೋ ತರ ಕಾಣ್ತಿದ್ಯಾ. ಯಾಕಂದ್ರೆ ನಿಮ್ಮ ಮುಂಚೆನೆ 35 ಕಂಪ್ನಿಗಳಿದಾವಲ್ಲಪ್ಪ. ಒಬ್ಬಬ್ಬ ಊರ್ ಯಜಮಾನರುಗಳು ಬರ್ತಿದ್ದಾರೆ ತೀರ್ಮಾನ ಮಾಡಕ್ಕೆ, ಹೇಳಪ್ಪ ಸಂಕಪುಲ್ಲ ಅವ್ರೆ ನೀವೇನ್ ಹೇಳ್ತೀರಾ? ಈ ಡೊಂಗಿ ಗಿಂಗಿ ಅಂದಾಗ ಬಂಗಿ ಚೇಂಜ್ ಮಾಡ್ಕೊಂಡ್ ತಿಂಗ್ಬಿಟ್ರೆ ಸರಿ ಆಗ್ಬಿಡ್ತಾರೆ ಈ ಸಂಕಪುಲ್ಲಗಳೆಲ್ಲ. ಹುಡುಗಿಯರಿದ್ದಾರೆ ಅಂದ ತಕ್ಷಣ ಎದ್ದಂಬಿಡುತ್ತಾ ಪಾಪ ತಮ್ಗೆ ಅಷ್ಟೊಂದು ಕಿಚ್ಚಿದ್ದಾಗ ಹೊರಗಡೆ ಏನಕ್ಕೆ ಈ ಮ್ಯಾಟರ್ ಬಗ್ಗೆ ವಾಯ್ಸ್ ರೈಸ್ ಮಾಡಲಿಲ್ಲ? ಪರವಾಗಿಲ್ಲ, ಒಳಗಡೆ ರೈಸ್ ಆದ್ಮೇಲೆ ಅವ್ನು ಮಾತಾಡ್ಸಲ್ಲ ಅಂದ ತಕ್ಷಣ ಏನಕ್ಕೂ ಸೈಲೆಂಟ್ ಆಗ್ತೀಯಾ? ಇದನ್ನೇ ನಮ್ ಕಡೆ ಸಂಕಪುಲ್ಲ ಅನ್ನೋದು. ಹುಡುಗಿರಿದ್ದಾರೆ ಅಂದ್ರೆ ಸಾಕು ಎದ್ದಂಬಿಡುತ್ತೆ.